ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರಶಾಂತ್ ನೀಲ್ ಸರ್. ಪ್ರಶಾಂತ್ ನೀಲ್ ಸರ್, ನಿಮ್ಮ ಬಗ್ಗೆ ಭಾಳಷ್ಟು ಮಾತಾಡಬೇಕು ಅಂತ ತುಂಬ ದಿನದ ಆಸೆ. ಆದರೆ ನಿಮ್ಮ ಬಗ್ಗೆ ಮಾತಾಡಬೇಕು ಅಂದರೆ ಸಾಧಾರಣ ಒಂದು ಗಂಟೆ ಮೇಲೆ ಬೇಕಾದಿತ್ತು. ಬಟ್ ಇವತ್ತು ಚಿಕ್ಕದಾಗಿ ನಿಮ್ಮ ಹುಟ್ಟುಹಬ್ಬದ ದಿವಸ ನಾನು ಒಂದೆರಡು ಮಾತಾಡಬೇಕು ಅಂತ ವಿಡಿಯೋ ಮಾಡ್ತಿದ್ದೀನಿ ಸರ್. ನಮ್ಮ KGF 2 ಡಬ್ಬಿಂಗ್ ಟೈಮಲ್ಲಿ ನಾನು ಊರಲ್ಲಿದ್ದೆ, ಸ್ವಲ್ಪ ಹುಷಾರಿರಲಿಲ್ಲ. ಆವಾಗ ನೀವು ನನಗೆ ಫೋನ್ ಮಾಡಿಬಿಟ್ಟು, ಸರ್ ನೀವು ಏನೋ ಹುಷಾರಿಲ್ಲ ಅಂತ ಕೇಳಿಪಟ್ಟೆ. ಯಾಕೆ ಸರ್, ಏನಾಯಿತು? ಡಬ್ಬಿಂಗ್ ಪೋಸ್ಟ್ಪೋನ್ ಮಾಡ್ತೀನಿ ಪರವಾಗಿಲ್ಲ ಅಂತ ನೀವು ಹೇಳಬೇಕಾದ್ರೆ ನಾನು ನಿಮ್ಮ ಬಗ್ಗೆ ಭಾಳ, ಯಾಕಂದರೆ ನೀವು ಶೂಟಿಂಗ್ ಸ್ಪಾಟಲ್ಲಿ ಭಾಳ ಕೋಪಿಷ್ಟರಾಗಿರ್ತೀರಿ, ಬಟ್ ಆದರೂ ನಿಮ್ಮ ಒಳಗಿರುವ ಒಂದು ಮಾನವೀಯತೆ, ಒಳ್ಳೆಯ ಗುಣ ಇದೆಯಲ್ಲ ಸರ್, ನಾನು ಅದ್ರ ಬಗ್ಗೆ ತುಂಬ ಖುಷಿಪಟ್ಟೆ. ತುಂಬ ಹೆಮ್ಮೆ ಆಗ್ತದೆ ನನಗೆ, ನನ್ನ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮಂಥ ಒಂದು ಒಳ್ಳೆಯ ಡೈರೆಕ್ಟ್ರು ನಮಗೆ ಸಿಕ್ಕಿರೋದು ಭಾಳ ಒಂದು ಹೆಮ್ಮೆಯ ವಿಷಯ. ನಾನು ಅವತ್ತು ಹುಷಾರಿಲ್ಲದಿದ್ದರೂ ಪರವಾಗಿಲ್ಲ, ನೀವು ಎಲ್ಲ ಆರಾಮ ಹುಷಾರಾದಮೇಲೆ ಬನ್ನಿ ಅಂತ ಹೇಳ್ತೀರಿ. ಅದಾದಮೇಲೆ ನಾನು ಬಂದೆ, ಡಬ್ಬಿಂಗ್ ಮಾಡಿದೆ. ಡಬ್ಬಿಂಗ್ ಮುಗಿಸ್ಕೊಂಡು ಒಂದೂವರೆ ತಿಂಗಳಾಗಿರ್ಬೋದು. ಮೊನ್ನೆ ಡಾಕ್ಟರ್ ಸೂರಿ ಅಂತ ನಿರ್ದೇಶಕರು, ಲಕ್ಕಿ ಫಿಲ್ಮ್ ನಿರ್ದೇಶಕರು, ಯಶ್ ಅವರ ಆತ್ಮೀಯ ಸ್ನೇಹಿತರು, ಅವರು ಕೂಡ ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ, ಸರ್ ಒಂದು ಮಾತು ಹೇಳಬೇಕಿತ್ತು. ನಾನು ಅವ್ರನ್ನ ಕೇಳಿದೆ, ಏನು ಸರ್ ಏನಾಯಿತು? ಇಲ್ಲ, ಪ್ರಶಾಂತ್ ನೀಲ್ ಅವರು ಫೋನ್ ಮಾಡಬೇಕು ಅಂತ ಹೇಳಿದ್ದಾರೆ ನಿಮಗೆ. ಹೌದಾ, ಏನಾಯಿತು ಸರ್ ಅಂತ ಕೇಳಿದರೆ, ಸರ್ ನಿಮಗೆ ಫೈನಾನ್ಷಿಯಲ್ ಕಂಡೀಷನ್ ನಿಮ್ದು ಹೇಗಿದೆ ಸರ್? ಯಾಕೆ, ಏನಾಯಿತು ಸರ್? ನಿಮ್ಮ ಅಕೌಂಟ್ ನಂಬರ್ ಕಳಿಸಿ, ಏನಾದರೂ ಹೆಲ್ಪ್ ಬೇಕಿದ್ರೆ ತಪ್ಪಿಕೊಳ್ಬೇಡಿ ಸರ್, ಏನಾದರೂ ಹೆಲ್ಪ್ ಬೇಕಿದ್ರೆ ಅಮೌಂಟ್ ಹಾಕ್ತೀವಿ ಸರ್ ಅಂತ ಅವರು ಆ ರೀತಿ ನನ್ನನ್ನು ಕೇಳಿದಾಗ ನನಗೆ, ಅಂದರೆ ಯಾವ ರೀತಿ ನಾನು ನಿಮಗೆ ಧನ್ಯವಾದ ಹೇಳಬೇಕು ಅಂತ ನನಗೆ ಅರ್ಥ ಆಗಿಲ್ಲ. ಯಾಕಂದರೆ ನೀವು ಅವತ್ತು ಫೋನ್ ಮಾಡಿನೂ ನನಗೆ ಅಮೌಂಟ್ ಬಗ್ಗೆ ನೀವು ಏನು ಮಾತಾಡಿಲ್ಲ. ಯಾಕಂದರೆ ನಾನು ಎಲ್ಲೋ ಒಂದು ಕಡೆ ಅಮೌಂಟ್ ಇದೆ, ಏನಾದರೂ ಹೆಲ್ಪ್ ಬೇಕಂತ ಕೇಳಿದರೆ ನಾನು ನೊಂದ್ಕೋತೀನ ಏನಂತ ತಿಳ್ಕೊಂಡು, ನನಗೆ ಸ್ವಲ್ಪ ಕ್ಲೋಸ್ ಆಗಿರುವ ಡೈರೆಕ್ಟರು, ನಿಮ್ಮ ಸ್ನೇಹಿತರಾದ ಡಾಕ್ಟರ್ ಸೂರ್ಯ ಅವ್ರ ಕೈಯಲ್ಲಿ ನೀವು ನನಗೆ ಹೇಳಿಸ್ತೀರಾ, ಕೇಳಿಸ್ತೀರಾ? ನೋಡಿ, ಸ್ವಲ್ಪ ವಿಚಾರಿಸಿ ಹರೀಶ್ ರಾಯ್ ಅವ್ರಿಗೆ, ಏನಾದರೂ ಅಮೌಂಟ್ ಇದೆ ಹೆಲ್ಪ್ ಬೇಕಾದ್ರೆ ಮಾಡೋಣ ಸರ್. ನನಗೆ ನಿಜವಾಗ್ಲೂ ಎಷ್ಟು ಅಂದರೆ, ಈ ಕೊರೋನಾ ಟೈಮಲ್ಲಿ ಸ್ವಲ್ಪ ಎಲ್ಲರಿಗೂ ಭಯ ಇದ್ದಾಗೆ ನನಗೂ ಇತ್ತು. ಬಟ್ ಆವತ್ತು ನನಗೆ ನಿಜವಾಗಿ ಧೈರ್ಯ ಬಂದಿದೆ. ಅಂದರೆ ಏನೇ ಪ್ರಾಬ್ಲಮ್ ಆದರೂ ನೀವು ಮೂರು ಜನ ನನ್ನ ಜೀವನದಲ್ಲಿ ದೊಡ್ಡ ಶಕ್ತಿಯಾಗಿ ಇದ್ದೀರಿ ಅಂತ. ಒಂದು ಪ್ರಶಾಂತ್ ನೀಲ್ ಅಂತ ನೀವು, ಒಂದು ಯಶ್ ಅವರು, ಒಂದು ವಿಜಯ್ ಕಿರ್ಗೊಂದೂರು ನಿರ್ಮಾಪಕರು. ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂದರೆ, ಸರ್ ನೀವು ಅಮೌಂಟ್ ಬಗ್ಗೆ ಕೇಳಿದಾಗ ನಾನು ಡಾಕ್ಟರ್ ಸೂರ್ಯ ಅವ್ರ ಹತ್ರ ಹೇಳಿದ್ದೀನಿ. ಏನಾಗಿದೆ ಅಂದರೆ, ನಾನು ಡಬ್ಬಿಂಗ್ ಮುಗಿದ ಮೇಲೆ ಬ್ಯಾಲೆನ್ಸ್ ಅಮೌಂಟ್ ಕೇಳಬೇಕು ಅಂತ ನಾನು ಅಕೌಂಟೆಂಟ್, ಹೊಂಬಳೆ ಫಿಲ್ಮ್ ಅಕೌಂಟೆಂಟ್ ಅವರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿ ಅಮೌಂಟ್ ಬೇಕಿತ್ತಲ್ಲ, ಬ್ಯಾಲೆನ್ಸ್ ಕ್ಲಿಯರ್ ಮಾಡ್ತೀರಾ ಕೇಳಿದೆ. ಕೇಳಿದಾಗ ಅವರು ಹೇಳಿದ ಒಂದೇ ಒಂದು, ಸರಿ ಸರ್ ಒಂದು ನಿಮಿಷ ಇರಿ, ನಾನು ಕಂಪ್ಯೂಟ್ರಲ್ಲಿ ನೋಡಿಬಿಟ್ಟು ತಿಳಿಸ್ತೀನಿ ಅಂತ. ಸೊ ಕಂಪ್ಯೂಟ್ರಲ್ಲಿ ನೋಡಿ ತಕ್ಷಣ ಫೋನಲ್ಲಿ ಹೇಳ್ತಾರೆ, ಸರ್ ಒಂದು 2 ಡೇಸ್ ಕೊಡಿ ಸರ್, ಇಲ್ಲಿ ನಿಮ್ಮ ಅಮೌಂಟ್ ಕ್ಲಿಯರ್ ಮಾಡಬೇಕಾದ್ರೆ ನಿರ್ಮಾಪಕರಾದ ವಿಜಯ್ ಕಿರ್ಗುಂದರ್ ಅವರನ್ನು ಒಂದ್ಸರಿ ಕೇಳಬೇಕು ನಾನು ಅಂತ ಇಲ್ಲಿ ಟಿಕ್ ಮಾಡಿದ್ದಾರೆ ಸರ್, ಗೊತ್ತಿಲ್ಲ ಏನು ಅಂತ ನನಗೆ ಹೇಳಿದರು. ನಾನು ಶಾಕ್ ಆದ, ಯಾಕೆ ಏನಿರ್ಬೋದು? ಅದಾದಮೇಲೆ ಒಂದು 2 ದಿನ ಬಿಟ್ಟು ಫೋನ್ ಮಾಡ್ತಾರೆ, ಅಕೌಂಟೆಂಟ್ ಫೋನ್ ಮಾಡಿ ನನಗೆ ಹೇಳ್ತಾರೆ, ಸರ್ ನಿಮಗೆ ಬೋನಸ್ ಪಾಯಿಂಟ್ ಅಂತ ಎಕ್ಸ್ಟ್ರಾ ಅಮೌಂಟ್ ಹಾಕ್ಲಿಕ್ಕೆ ಅಂತ ಹೇಳಿದ್ದಾರೆ ಸರ್ ನಿರ್ಮಾಪಕರು. ನನಗೆ ಆವಾಗಲೇ ಶಾಕ್ ಆಗೋದು, ಯಾಕೆ ಏನು? ಯಾಕಂದರೆ ಇವತ್ತುವರೆಗೆ ನಾನು ಒಂದು 25-26 ವರ್ಷದಿಂದ ಕನ್ನಡ ಚಿತ್ರರಂಗದಲ್ಲಿದ್ದೇನೆ. ಈ ರೀತಿ ಯಾವ ದೊಡ್ಡ ಪ್ರೊಡಕ್ಷನ್ ಅವರು ಕೂಡ ಈ ರೀತಿ, ನಾನೇನು ಹೀರೋ ಅಲ್ಲ ಎಕ್ಸ್ಟ್ರಾ ಅಮೌಂಟ್ ಕೊಡಲಿಕ್ಕೆ, ಆದರೂ ಯಾಕೆ ನನಗೆ ಗೊತ್ತಾಗಿಲ್ಲ. ಆಮೇಲೆ 2 ಡೇಸ್ ಬಿಟ್ಟು ನನಗೆ ನನ್ನ ಮೊಬೈಲಿಗೆ ಮೆಸೇಜ್ ಬೀಳ್ತದೆ ಬ್ಯಾಂಕಿಂದ, ಒಂದು ದೊಡ್ಡ ಅಮೌಂಟ್ ಇದು ಮೆಸೇಜ್ ಬೀಳ್ತದೆ. ನಾನು ನೋಡಿದ ತಕ್ಷಣ ನನಗೆ ಶಾಕ್ ಆಯಿತು. ಸೊ ನಾನು ತಕ್ಷಣವೇ ಅಕೌಂಟೆಂಟ್ ಫೋನ್ ಮಾಡಿದೆ, ಸರ್ ಏನು ಸರ್ ಇದು, ಈ ಅಮೌಂಟ್ ಹೆಂಗೆ ಹಾಕಿದ್ರಿ, ಯಾಕೆ ಹಾಕಿದ್ರಿ, ತಪ್ಪಿ ಹಾಕಿದ್ರಿ ಏನು? ಏ ಇಲ್ಲ ಸರ್, ನಮ್ಮ ಪ್ರೊಡ್ಯೂಸರ್ ಹೇಳಿದ್ದಾರೆ ಈ ಇಷ್ಟು ಅಮೌಂಟ್ ಹಾಕಬೇಕು. ಅಲ್ಲ ಸರ್, 1-2 ಲಕ್ಷ ಅಲ್ಲ ಸರ್ ಇದು, ಅದರ 3 ಪಟ್ಟೆ. ಏನು ಸರ್ ಈ ಥರ ಹಾಕಿದ್ದೀರಿ ಅಮೌಂಟ್, ಇಷ್ಟು ದೊಡ್ಡ ಅಮೌಂಟ್ ಯಾಕೆ ಸರ್ ಹಾಕಿದ್ದು? ಇಲ್ಲ, ನೀವು ಮಾಡಿದ ಒಳ್ಳೆ ಕೆಲಸಕ್ಕೆ
ಪ್ರಶಾಂತ್ ನೀಲ್ ಮತ್ತು ಯಶ್ ಅವರು ನಿಮ್ಮ ಬಗ್ಗೆ ಒಳ್ಳೆಯ ಮಾತನ್ನು ಪ್ರೊಡ್ಯೂಸರ್ಗೆ ಹೇಳಿದ್ದಾರೆ, ಅದಕ್ಕೆ ಎಷ್ಟು ಅಮೌಂಟು ಹಾಕಬೇಕು ಅಂತ ವಿಜಯ್ ಕಿರ್ಗುಂದರ್ ಅವರು ನಮಗೆ ಹೇಳಿದ್ದಾರೆ. ಟಿಕ್ ಮಾಡಿ ಇಟ್ಟಿದ್ರು, ಸೆಟಲ್ ಮಾಡೋ ಮೊದಲು ಇದನ್ನು ಅವ್ರಿಗೆ ಮುಟ್ಟಿಸಿ ಅಂತ. ಸರ್, ನಿಜವಾಗಲೂ ನನ್ನ ಜೀವನದಲ್ಲಿ ಇದು ಒಂದು ನಂಬಕ್ಕಾಗದಿರುವ ಒಂದು ದಿನ ಸರ್. ಇಷ್ಟು ದೊಡ್ಡ ಅಮೌಂಟು ನಾನು ರೆಮ್ಯುನೇಷನ್ ಬೇರೆನೇ ಬಿಡಿ, ರೆಮ್ಯುನೇಷನ್ ಜೊತೆಗೆ ಎಕ್ಸ್ಟ್ರಾ ಅಮೌಂಟ್ ಇಷ್ಟು ದೊಡ್ಡ ಅಮೌಂಟನ್ನು ಹಾಕಿಸಿ ನಾನು ಯಾವತ್ತೂ ಈ ಹೊಂಬಾಳೆ ಫಿಲ್ಮ್ಸ್ ಆಮೇಲೆ ಯಶ್ ಅವರು ಆಮೇಲೆ ನಿಮಗೆ ಸರ್ ಚಿರಋಣಿಯಾಗಿರ್ತೀನಿ. ತುಂಬ ತುಂಬ ಇಂಥ ಟೈಮಲ್ಲಿ ತುಂಬ ಒಂದು ಒಳ್ಳೆಯ ಇದು ಕೆಲಸ ಮಾಡಿದ್ರು ಸರ್. ನೀವು ಬರೇ ಒಳ್ಳೆ ಫಿಲ್ಮ್ ಮಾಡೋ ನಿರ್ದೇಶಕರಲ್ಲ, ಅದರ ಜೊತೆಗೆ ಒಳ್ಳೆ ಮನಸ್ಸಿರುವಂಥ ಮಾನವೀಯತೆ ಇರುವಂಥ ಒಂದು ಒಳ್ಳೆ ನಿರ್ದೇಶಕರು, ಒಳ್ಳೆ ಮನಸ್ಸಿರುವಂಥ ಮನುಷ್ಯ ಆ ರೀತಿ ಇದ್ದೀರಿ ನೀವು. ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ ಸರ್. ಬೇರೆಯವ್ರನ್ನು ಯಾವತ್ತೂ ನೀವು ಒಳ್ಳೆಯದಾಗಲಿ ಅಂತ ಬಯಸ್ತೀರಿ. ನಾನು ನಿಮಗೆ ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ ಸರ್. ನಾವು ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆಯೇ ಯಶ್ ಅವರಿಗೂ ಕೂಡ. ಯಶ್ ಅವರು ನನಗೆ ಗೊತ್ತು, ನಾವು ಹೈದರಾಬಾದಲ್ಲಿ ಶೂಟಿಂಗ್ ಮಾಡ್ತಿದ್ದಾಗ ನನ್ನ ಪರವಾಗಿ ಏನು ಮಾತಾಡಿದ್ದಾರೆ ನಿರ್ಮಾಪಕರ ಕೈಯಲ್ಲಿ ಏನು ಹೇಳಿದಾರಂತಲೂ ನನಗೆ ಗೊತ್ತು. ಬಂದಿದೆ ಆ ವಿಷಯ ಬಂದಿದೆ. ಒಳ್ಳೆಯದಾಗಲಿ, ಯಶ್ ಅವ್ರ ಜೊತೆ ಯಾರೂ ಇದ್ದರೂ ಕೂಡ ಅವ್ರಿಗೆ ಯಾವತ್ತೂ ಸೋಲಿಲ್ಲ ಅಂತ ನಾನು ಮೊದಲೇ ಹೇಳಿದ್ದೆ. ನಾನು ನಿಜವಾಗ್ಲೂ ಖುಷಿಯಾಗುತ್ತೆ ಯಶ್ ಅವರೇ, ನೀವು ಇವತ್ತು ಕನ್ನಡ ಚಿತ್ರರಂಗಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಿಮ್ಮ ಚಿತ್ರರಂಗ ನಿಮ್ಮ ಜೊತೆಗಿರುವ ಬೆಳೆದಿರುವಂಥ ಕಲಾವಿದರಲ್ಲಿ ಕಲಾವಿದರ ಜೊತೆಗೆ ಎಲ್ಲರೂ ಕಾರ್ಮಿಕ ವರ್ಗದವರು ಎಲ್ಲರಿಗೂ ನೀವು ಇಷ್ಟೊಂದು ಸಹಾಯ ಮಾಡ್ತಿದ್ರಲ್ಲ, ನಿಮಗೆ ದೇವರು ಇನ್ನೂ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಹೊಂಬಾಳೆ ಫಿಲ್ಮ್ಸ್ ನಾನು ಜೀವನದಲ್ಲಿ ಯಾವತ್ತೂ ಮರೆಯಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು ಪ್ರಶಾಂತ್ ಸರ್, ಲವ್ ಯು.